ಜಿ ಎ ಶಿವರುದ್ರಪ್ಪ ಅವರ ಭೀಮಾಲಾಪ ಕವಿತೆಯನ್ನು ನೋಡೋಣ ಭೀಮಾಲಾಪ ಇದು ಭೀಮನ ಮನಸ್ಸಿನ ಆಲಾಪ ಅವನ ಅಂತರಂಗದ ಆಲಾಪ ಅಂದರೆ ಆತ ತನ್ನ ಮನಸ್ಸನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾನೆ ಹಂತ ಹಂತವಾಗಿ ತೆರೆದಿಡ್ತಾ ಇದ್ದಾನೆ ಮನಸ್ಸಿನ ಆಳಕ್ಕೆ ಇಳಿದು ನೋಡ್ತಾ ಇದ್ದಾನೆ ಈ ಪುರುಸತ್ತು ಭೀಮನಿಗೆ ಹೇಗೆ ಬಂತು ಅಂದರೆ ಭೀಮ ಅಜ್ಞಾತವಾಸದಲ್ಲಿದ್ದಾನೆ ಪಾಂಡವರು ವನವಾಸವನ್ನು ಮುಗಿಸಿ ಅಜ್ಞಾತವಾಸದ ಒಂದು ವರ್ಷವನ್ನು ಕಳೆಯಲು ವಿರಾಟನ ಅರಮನೆಯಲ್ಲಿ ಇದ್ದ ಸಂದರ್ಭ ಅದು ನಾವು ಇಡೀ ಮಹಾಭಾರತದ ಪಾತ್ರ ಪ್ರಪಂಚವನ್ನು ನೋಡಿದ್ರೆ ಭೀಮ ನಮಗೆ ತುಂಬ ವಿಶಿಷ್ಟವಾಗಿ ಕಾಣ್ತಾನೆ ಆತ ಮಹಾಬಲಶಾಲಿ ಪರಾಕ್ರಮಿ ದೇಹ ಆದರೆ ಕೊಂಚ ಹೊಂಬ ಕೂಡ ಹೌದು ಧರ್ಮಾಧರ್ಮಗಳ ವಿ ಜಿಜ್ಞಾಸೆ ತಣ್ಣಗೆ ಆತ್ಮಶೋಧನೆ ಮಾಡಿಕೊಳ್ಳುವ ಈ ಸ್ವಭಾವ ಅವನಿಗೆ ಸಲ್ಲ ಆತ ಏನಿದ್ರೂ ತನ್ನ ಇನ್ಸ್ಟಿಂಕ್ಟಿಗೆ ಬೆಲೆ ಕೊಡುವವನು ಕೋಪ ಬಂದರೆ ತೀವ್ರವಾದ ಕೋಪ ಪ್ರೀತಿಯಲ್ಲೂ ಅಷ್ಟೇ ತೀವ್ರ ಅದು ಅವನ ಸ್ವಭಾವ ತತ್ಕ್ಷಣಕ್ಕೆ ಪ್ರತಿಕ್ರಿಯಿಸೋದು ಅವನ ಸ್ವಭಾವ ತುಂಬ ಯೋಚಿಸಿ ಚಿಂತಿಸಿ ಧ್ಯಾನಿಸಿ ನಡ್ಕೊಳ್ಳೋನು ಅಲ್ಲ ಭೀಮ ಆದರೆ ಇಲ್ಲಿ ನಮಗೆ ಬೇರೆ ಬಗೆಯ ಭೀಮ ಕಾಣ್ತಾನೆ ತನ್ನ ನೆನಪುಗಳ ಆಳಕ್ಕಿಳಿದು ತನ್ನನ್ನೇ ಶೋಧಿಸಿಕೊಳ್ತಾ ಇರುವ ಭೀಮ ಕಾಣ್ತಾನೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಇವರು ಪಾಂಡವರು ವಿರಾಟನ ಅರಮನೆಯಲ್ಲಿ ತಮ್ಮದಲ್ಲದ ಪಾತ್ರವನ್ನ ನಟಿಸ್ತಾ ಇದ್ದಾರೆ ಬೇರೆ ಬೇರೆಯವರಾಗಿ ಅವ್ರು ಇಲ್ಲಿ ಇದ್ದಾರೆ ಮತ್ತು ನಿಜವಾಗಿ ತಾವ್ಯಾರು ಅನ್ನೋದು ಅಲ್ಲಿ ರಹಸ್ಯವಾಗಿಯೇ ಉಳಿಯಬೇಕಾಗಿದೆ ಅದು ಅಜ್ಞಾತವಾಸದ ಒಂದು ಗುಟ್ಟು ಇದನ್ನ ನಾವು ಪಾಂಡವರಾಚೆ ನಮ್ಮ ಬದುಕಿಗೆ ಅನ್ವಯಿಸಿ ನೋಡಿದರೂ ಕೂಡ ನಾವು ಕೂಡ ನಮ್ಮದಲ್ಲದ ಬದುಕನ್ನು ನಮ್ಮದಲ್ಲದ ವ್ಯಕ್ತಿತ್ವವನ್ನು ನಟಿಸೋದು ಎಷ್ಟು ಕಷ್ಟ ಅಂತ ನಾವು ನಾವಾಗಿ ಬದುಕಲಾಗದ ಸಂದರ್ಭ ನಮಗೆ ನಿಜವಾಗಿ ಹಿಂಸೆ ತಳಮಳವನ್ನು ತಂದುಡ್ತದೆ ಭೀಮ ತನ್ನ ಸ್ವಂತಿಕೆಯನ್ನು ಮರೆತು ಒಬ್ಬ ಅಡುಗೆ ಬಟ್ಟನಾಗಿ ಇರಬೇಕಾಗಿದೆಯಲ್ಲ ಆ ಸಂಕಟಗಳು ಇಲ್ಲಿ ಒಂದು ಆಲಾಪದ ರೀತಿಯಲ್ಲಿ ಕಾಣಿಸ್ತದೆ ಹೀಗೆ ಕವಿತೆ ಆರಂಭ ಆಗತ್ತೆ ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ ಒಬ್ಬ ಇನ್ನೊಬ್ಬ ಕಾವಿ ಉಟ್ಟು ಮೂಲೆಗೆ ಕೂತಿದ್ದಾನೆ ದನದ ಕೊಟ್ಟಿಗೆಯಲ್ಲಿ ಒಬ್ಬ ಕುದುರೆ ಲಾಯದಲ್ಲಿ ಮತ್ತೊಬ್ಬ ಇದು ಯಾರ್ಯಾರ ಪಾತ್ರ ಅಂತ ನಿಮಗೆ ಅರ್ಥ ಆಗಿದೆ ಸೀರೆ ಉಟ್ಟು ಬಳೆ ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಿದವನು ಅರ್ಜುನ ಅರ್ಜುನನ ಸ್ವಭಾವ ಹೇಗೆ ಚಿತ್ರಿತವಾಗಿದೆ ಅಂದರೆ ಅವನು ಪೌರುಷವೇ ಮೂರ್ತಿವೆತ್ತವನು ಪೌರುಷ ಅವನ ಸ್ವಭಾವ ಆತ ವೀರ ಮೂರು ಲೋಕದ ಗಂಡ ಅಂತೆಲ್ಲ ಹೇಳಿಸ್ಕೊಂಡವನು ಆದರೆ ಅವನು ಅದಕ್ಕೆ ವಿರುದ್ಧವಾದ ಮಾಧುರ್ಯ ಲಾವಣ್ಯ ಲಾಲಿತ್ಯ ಅದನ್ನು ಪ್ರಕಟಿಸುವಂತಹ ಹೆಣ್ಣಾಗಿದ್ದಾನೆ ನರ್ತನಗಾರ್ತಿಯಾಗಿದ್ದಾನೆ ಅಂದರೆ ಬೃಹನ್ನಳೆಯಾಗಿ ಆತ ಇಲ್ಲಿ ಸಲ್ತಾ ಇದ್ದಾನೆ ನೃತ್ಯ ಕಲಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ ತನ್ನ ಪೌರುಷವನ್ನು ಆತ ಕಳೆದುಕೊಂಡಿದ್ದಾನೆ ತನ್ನ ಸ್ವಭಾವಕ್ಕೆ ವಿರುದ್ಧವಾದ ಸ್ವಭಾವದಲ್ಲಿ ಆತ ನಟಿಸ್ತಾ ಇದ್ದಾನೆ ಇನ್ನೊಬ್ಬ ಕಾವ್ಯ ಹುಟ್ಟು ಮೂಲೆಗೆ ಕೂತಿದ್ದಾನೆ ಯಾರು ರಾಜನಾಗಿ ಮೆರೆಯಬೇಕಿತ್ತೋ ಯಾರು ಅಧಿಕಾರವನ್ನು ಅನುಭವಿಸಬೇಕಾಗಿತ್ತೋ ಆತ ಮೂಲೆಗೆ ಕೂತಿದ್ದಾನೆ ಕಾವ್ಯ ಹುಟ್ಟಿದ್ದಾನೆ ಅನಿವಾರ್ಯ ವೈರಾಗ್ಯವನ್ನ ಆತ ಬದುಕಬೇಕಾಗಿದೆ ಆತ ಪೂಜೆ ಮಾಡುವ ಕಂಕಭಟ್ಟನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನೆ ಧರ್ಮರಾಯ ಇನ್ನು ನಕುಲ ಸಹದೇವರು ಚಿಕ್ಕವರು ಅವರಲ್ಲಿ ಒಬ್ಬ ದನದ ಕೊಟ್ಟಿಗೆಯಲ್ಲಿ ಇನ್ನೊಬ್ಬ ಕುದುರೆಲಾಯದಲ್ಲಿ ಇದ್ದಾನೆ ಆ ಕೆಲಸದಲ್ಲಿ ಚಾಕರಿಯಲ್ಲಿ ಅವರು ತೊಡ್ಕೊಂಡಿದ್ದಾರೆ ಇದ್ದಾಳೆ ಇವಳು ಅವರಿವರ ತಲೆಯ ಏನು ಹೆಕ್ಕುತ್ತಾ ಆಗಾಗ ನಮ್ಮನ್ನೂ ಕುಕ್ಕುತ್ತ ಇದು ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಇವಳು ಇದ್ದಾಳೆ ಇವಳು ಅಂದ್ರೆ ಇದ್ದಾಳೆ ಆದರೆ ಇರುವ ಹಾಗೆ ಇಲ್ಲ ಅವಳು ಅವಳು ಹೇಗಿದ್ದಾಳೋ ಆಗಿಲ್ಲ ಅವಳು ದ್ರೌಪದಿ ದ್ರೌಪದಿಯ ಸ್ವಭಾವ ನಮ್ಗೆ ಗೊತ್ತು ಅವಳು ಅಗ್ನಿಕನ್ಯೆ ಅವಳ ಮಾತು ತೀಕ್ಷ್ಣ ಅವಳ ಸ್ವಭಾವವೂ ಕೂಡ ತೀಕ್ಷ್ಣವಾದದ್ದು ಅವಳು ಅನ್ಯಾಯವನ್ನು ಸಹಿಸಲಾರಳು ಪ್ರತಿಭಟಿಸುವುದು ಅವಳ ಸ್ವಭಾವ ಸುಮ್ಮನೆ ಸಹಿಸಿಕೊಳ್ಳಲಾಗದ ಈ ದ್ರೌಪದಿ ಈಗ ಎಲ್ಲವನ್ನ ಸಹಿಸಿಕೊಂಡಿದ್ದಾಳೆ ಅವರಿವರ ತಲೆಯ ಏನು ಹೆಕ್ಕುತ್ತಾ ಇದ್ದಾಳೆ ಅಂದರೆ ಅವಳು ಅಲ್ಲಿನ ಅಂತಃಪುರದ ರಾಣಿಯರ ಸೇವೆಗೆ ನಿಂತಿದ್ದಾಳೆ ಅವಳ ತಲೆ ಬಾಚುವುದು ಅವರ ಸೇವಾ ಕಾರ್ಯದಲ್ಲಿ ಅವಳು ತೊಡಕೊಂಡಿದ್ದಾಳೆ ಇದು ಅವಳಿಗೆ ಒಗ್ಗುವ ಸ್ವಭಾವ ಅಲ್ಲ ಆದರೆ ಅನಿವಾರ್ಯ ಇದು ಬದುಕು ಒಡ್ಡಿದ ಒಂದು ಪಂದ್ಯ ಇದು ಆದರೆ ಅವಳು ನಮ್ಮನ್ನ ಕುಕ್ಕುತ್ತಾ ಇದ್ದಾಳೆ ಆಗಾಗ ನಮ್ಮನ್ನು ಕುಕ್ಕುತ್ತ ನಮ್ಮ ಆತ್ಮಸಾಕ್ಷಿಯನ್ನು ಅವಳು ಚುಚ್ಚ್ತಾ ಇದ್ದಾಳೆ ಕುಕ್ಕುತ್ತಾ ಇದ್ದಾಳೆ ಐದು ಜನ ಪತಿಯಂದಿರು ಇದ್ದು ತನ್ನ ಸ್ಥಿತಿ ಹೀಗಾಯ್ತಲ್ಲ ಅನ್ನುವ ನೋವು ಅವಳಿಗಿದೆ ಆದ್ದರಿಂದ ಅವಳು ನಮ್ಮ ಹೊಣೆಗಾರಿಕೆಯನ್ನು ಚುಚ್ಚುತ್ತಾ ಇದ್ದಾಳೆ ನಮ್ಮ ಅಸಹಾಯಕತೆಯನ್ನು ಚುಚ್ಚ್ತಾ ಇದ್ದಾಳೆ ನಮ್ಮ ಹೇಳಿತನವನ್ನು ಚುಚ್ಚುತ್ತಾ ಇದ್ದಾಳೆ ಕುಕ್ಕುತ್ತಾ ಇದ್ದಾಳೆ ಇನ್ನು ನಾನು ನಾನೇನಾಗಿದ್ದಾನೆ ಅನ್ನೋದನ್ನು ಭೀಮ ಹೇಳ್ತಾನೆ ನಾನು ಇದ್ದೇನೆ ಅಡುಗೆ ಮನೆಯಲ್ಲಿ ಉರಿವ ಸೌದೆಗಳ ಜೊತೆ ಪಾತ್ರೆಯಲ್ಲಿ ಕೊತ ಕೊತ ಹಳೆಯ ನೆನಪುಗಳ ರುಬ್ಬುತ್ತ ಅಡುಗೆ ಮನೆಯಲ್ಲಿ ಸೌದೆಯನ್ನು ಉರಿಸಿ ಬೆಂಕಿ ಉರಿಸ್ತಾ ಇದ್ದಾನೆ ಪಾತ್ರೆಗಳಲ್ಲಿ ಕೊತ ಕೊತನೆ ಏನೋ ಕುದೀತಾ ಇದೆ ಅಡುಗೆ ಇದೆ ರುಬ್ಬುತ್ತಾ ಇದ್ದಾನೆ ಈ ಎಲ್ಲ ಅಡುಗೆ ಮನೆಯ ಕ್ರಿಯೆಗಳ ಮೂಲಕ ಕವಿ ಭೀಮನ ಮನಸ್ಸಿನ ವಿಪ್ಲವಗಳನ್ನು ಚಿತ್ರಿಸ್ತಾ ಇದ್ದಾರೆ ಭೀಮನ ಮನಸ್ಸಿನ ತಲ್ಲಣ ಈ ಅಡುಗೆ ಮಾಡುವ ಕ್ರಿಯೆಯಲ್ಲಿ ಕಾಣ್ತಾ ಇದೆ ಇಲ್ಲಿ ಉರಿತಾ ಇರೋದು ಬರೀ ಸೌದೆ ಮಾತ್ರ ಅಲ್ಲ ಭೀಮ ಉರಿತಾ ಇದ್ದಾನೆ ಅವನ ಮನಸ್ಸು ವ್ಯಗ್ರವಾಗಿದೆ ಉರಿತಾ ಇದೆ ಪಾತ್ರೆಯಲ್ಲಿ ಕೊತ ಕೊತ ಕುದಿದಂತೆ ಅವನ ಮನಸ್ಸು ಕೂಡ ಕುದಿತಾ ಇದೆ ಅವನಿಗೆ ಸಮಾಧಾನ ಇಲ್ಲ ಆಕ್ರೋಶ ಇದೆ ಆದರೆ ಆ ಆಕ್ರೋಶವನ್ನು ಹೊರಹಾಕಲಾರ ಅಂತ ಅದು ಅದೇ ಪಾತ್ರೆಯ ಚೌಕಟ್ಟಿನಲ್ಲೇ ಅದು ಆ ಕುದಿತ ಹೊರಬರಲಾಗದೆ ತಳಮಳಸ್ತಾ ಇದೆ ಅವನು ರುಬ್ತಾ ರುಬ್ಬುತ್ತಾ ಹಳೆಯ ನೆನಪುಗಳನ್ನೆಲ್ಲ ನೆನಪಿಸಿಕೊಳ್ತಾ ಇದ್ದಾನೆ ಕಾಲಚಕ್ರ ರುಬ್ಬುವಿಕೆಯ ಕ್ರಿಯೆಯಲ್ಲಿ ತಿರುಗ್ತಾ ಇದೆ ಅವನಿಗೆ ಹಳೆಯದೆಲ್ಲ ನೆನಪಾಗುತ್ತೆ ತಾನು ಅನುಭವಿಸಿದ ನೋವು ಅವಮಾನ ಅಸಹಾಯಕತೆ ಎಲ್ಲವನ್ನ ನೆನಪಿಸ್ಕೊಳ್ತಾ ಇದ್ದಾನೆ ಕಣ್ಣೆದುರು ತೇಲಿ ಬರುತ್ತವೆ ಕಂಡದ್ದು ಕಲಿತದ್ದು ಬೆಂಕಿಗೆ ಬಿದ್ದು ಪಾರಾದದ್ದು ಪಗಡೆ ದಾಳದ ಜೊತೆ ಉರುಳಿ ಬಿದ್ದದ್ದು ಬಿಚ್ಚಿದ ಜಡೆಯ ನೆರಳಿನ ಕೆಳಗೆ ಬುಸುಗುಟ್ಟಿ ನೆರಳಿದ್ದು ಕಾಡು ಪಾಲಾಗಿ ಅಲೆದದ್ದು ಈ ನೆನಪುಗಳು ಒಂದು ಸುರುಳಿಯ ಹಾಗೆ ಚಿತ್ರಪಟದ ಹಾಗೆ ಬಿಚ್ಕೋತಾ ಬಿಚ್ಕೋತಾ ಹೋಗ್ತವೆ ಬಾಲ್ಯಕ್ಕೆ ಆತ ಜಾರ್ತಾನೆ ಬಾಲ್ಯದಲ್ಲಿ ಕಂಡದ್ದು ವಿದ್ಯೆ ಕಲಿತದ್ದು ಮತ್ತು ಅನೇಕ ಸಾವಿನ ಜೊತೆ ಸೆಣಸಾಡಿದ್ದು ಈ ಎಲ್ಲ ನೆನಪುಗಳು ಅರಗಿನ ಮನೆಯನ್ನು ಒಂದು ಮಾಯಾ ಮನೆಯನ್ನು ಅರಗಿನ ಮನೆಯನ್ನು ಸೃಷ್ಟಿಸಿ ಅದನ್ನು ಉರಿಸಿ ಇವರನ್ನ ಇವರನ್ನು ಕೂಡ ಆ ಬೆಂಕಿಯಲ್ಲಿ ಬಿರುವ ಒಂದು ಷಡ್ಯಂತ್ರವನ್ನು ದುರ್ಯೋಧನಾದಿಗಳು ರಚಿಸ್ತಾರೆ ಯಾವಾಗಲೂ ಒಂದು ಸಾವಿನ ನೆರಳಿನಲ್ಲೇ ಬದುಕ್ತಾ ಇದ್ದವರು ಪಾಂಡವರು ಆ ಬೆಂಕಿಗೆ ಬಿದ್ದು ಪಾರಾದದ್ದು ಅರಗಿನ ಮನೆಯ ಬೆಂಕಿಯಿಂದ ಪಾರಾದದ್ದು ನೆನಪಾಗುತ್ತೆ ಷಡ್ಯಂತ್ರಗಳಿಂದ ಪಾರಾದದ್ದು ನೆನಪಾಗತ್ತೆ ಜೊತೆಗೆ ಪಗಡೆಯಾಟಕ್ಕೆ ಕರೆದು ಅಲ್ಲಿ ಇವರನ್ನು ನಿರ್ಗತಿಕರನ್ನಾಗಿ ಮಾಡಿದ್ರಲ್ಲ ಆ ಪಗಡೆ ದಾಳದ ಜೊತೆಗೆ ತಾವೆಲ್ಲ ಉರುಳಿ ಬಿದ್ದದ್ದು ನೆನಪಾಗುತ್ತೆ ಅಲ್ಲಿ ಎಲ್ಲವನ್ನೂ ಅವರು ಕಳೆದುಕೊಂಡ್ರು ಅಧಿಕಾರವನ್ನು ಕಳೆದುಕೊಂಡ್ರು ಸಂಪತ್ತನ್ನು ಕಳೆದುಕೊಂಡ್ರು ಕೊನೆಗೆ ವ್ಯಕ್ತಿತ್ವವನ್ನೇ ಕಳೆದುಕೊಂಡ್ರು ಅದೆಲ್ಲ ನೆನಪಾಗಿ ನೋಯ್ತಾನೆ ಭೀಮ ಆದರೆ ಜಡೆಯ ನೆರಳಿನ ಕೆಳಗೆ ಬುಸುಗಟ್ಟಿದ್ದು ದ್ರೌಪದಿ ಜಡೆ ಬಿಚ್ಚಿ ಒಂದು ಪ್ರತಿಜ್ಞೆ ಮಾಡ್ತಾಳೆ ಕೌರವರ ನಾಶವಾಗದ ಹೊರತು ತಾನು ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಅಂತ ಅಂಥ ಪ್ರತಿಜ್ಞೆ ಮಾಡುವ ಧೈರ್ಯ ದ್ರೌಪದಿಗಿದೆ ಆದರೆ ಪಾಂಡವರಲ್ಲಿ ಯಾರಿಗೂ ಬರಲಿಲ್ವಲ್ಲ ಆ ಮಹಾ ಸ್ತ್ರೀಯ ಜಡೆಯ ನೆರಳಿನಲ್ಲಿ ಬುಸುಗಟ್ಟಿದ್ದು ಆ ಪ್ರತೀಕಾರವನ್ನು ಅವಳಿಗಾಗಿ ಪ್ರತೀಕಾರವನ್ನು ಆ ಕ್ಷಣದಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಅಸಹಾಯಕನಾಗಿ ಬುಸುಗಟ್ಟಿದ ಆ ನೆನಪುಗಳು ಅವನನ್ನು ಕಾಡ್ತವೆ ಕಾಡುಪಾಲಾಗಿ ಅಲೆದದ್ದು ತಬ್ಬಲಿಗಳಂತೆ ನಿರ್ಗತಿಕರಂತೆ ಕಾಡುಪಾಲಾಗಿ ತಾವೆಲ್ಲ ಅಲೆದಾಡಿದ ಸುದೀರ್ಘ ವರ್ಷಗಳು ನೆನಪಿನ ಚಿತ್ರಪಟದಂತೆ ಅವನ ಮನಸ್ಸಿನ ಸ್ಮೃತಿಪಟಲದ ಮೇಲೆ ತೇಲ್ತಾ ತೇಲ್ತಾ ಅವನನ್ನು ಹತಾಶೆಗೆ ನೂಗ್ತವೆ ನಿಟ್ಟುಸಿರಲ್ಲಿ ಪಟ ಬಿಚ್ಚಿ ತೇಲುತ್ತವೆ ಊರುಗಳು ಮಹಾರಣ್ಯಗಳು ಋಷಿಗಳು ರಾಕ್ಷಸರು ಬೆಳಗು ಬೈಗುಗಳು ಇನ್ನೂ ಏನೇನೋ ಸುರುಳಿ ಬಿಚ್ಚುತ್ತವೆ ಜೀವ ಹಿಂಡುತ್ತವೆ ಈ ನಿಟ್ಟುಸಿರ ಪಟ ಈ ನೆನಪಿನ ನಿಟ್ಟುಸಿರಿನ ಪಟ ಬಿಚ್ಚುತ್ತಾ ಇನ್ನೂ ಏನೇನೋ ನೆನಪಾಗುತ್ತೆ ಅವರು ಈ ಕಾಲದಲ್ಲಿ ಭೇಟಿ ಕೊಟ್ಟ ಮಹಾ ಅರಣ್ಯಗಳು ಅವರು ಅಲೆದಾಡಿದ ಅರಣ್ಯಗಳು ಭೇಟಿಯಾದ ಋಷಿಗಳು ಯುದ್ಧವನ್ನು ಮಾಡಿದ ರಾಕ್ಷಸರು ಬೆಳಗು ಬೈಗುಗಳು ಇನ್ನೂ ಏನೇನೋ ಸುರುಳಿ ಬಿಚ್ಚುತ್ತಾ ಹೋಗ್ತವೆ ಜೀವವನ್ನು ಹಿಂಡುತ್ತವೆ ಈ ನೋವು ಈ ನೆನಪು ಅವನ ಜೀವವನ್ನು ಹಿಂಡಿ ಹಾಕ್ತಾ ಇದೆ ಅಲ್ಲಿ ಊರಾಚೆ ಮಸಣದಲ್ಲಿ ಇದ್ದ ಪೌರುಷವನ್ನು ದುಂಡಗೆ ಸುತ್ತಿ ಹೆಣವಾಗಿ ಮಲಗಿಸಿದ್ದೇವೆ ಮರದ ಕೊಂಬೆಯ ಮೇಲೆ ಇದೇನು ಅವರೆಲ್ಲ ಶಸ್ತ್ರಾಸ್ತ್ರಗಳನ್ನು ಅಜ್ಞಾತವಾಸದಲ್ಲಿ ಅವರು ಊರ ಹೊರಗಿನ ಮರದಲ್ಲಿ ಕೊಂಬೆಯ ಮೇಲೆ ಬಟ್ಟೆಯಲ್ಲಿ ಸುತ್ತಿ ಇಟ್ಟು ಬಂದು ಬಿಟ್ಟಿದ್ದಾರೆ ಅಂದರೆ ಅವರು ಇಟ್ಟು ಬಂದದ್ದು ಬರೀ ಶಸ್ತ್ರಾಸ್ತ್ರಗಳನ್ನೆಲ್ಲ ಅವರ ಇಡೀ ಪೌರುಷವನ್ನು ಯಾಕಂದರೆ ಗುಣ ಅಂದರೆ ಅದು ಯುದ್ಧದಾಹಿಯಾದದ್ದು ಯುದ್ಧಕ್ಕಾಗಿ ತುಡಿಯುವಂಥದ್ದು ಯಾವಾಗಲೂ ಸೋಲೊಪ್ಪಿಕೊಳ್ಳದ ಮನೋಭಾವ ಅದು ಅಲ್ಲಿ ಒಂದು ಶೌರ್ಯವೇ ದೊಡ್ಡದು ಪರಾಕ್ರಮ ದೊಡ್ಡದು ಯಾವಾಗಲೂ ಅವರ ಆಯುಧಗಳು ಯುದ್ಧದಲ್ಲಿ ಮಸೆದುಕೊಳ್ತಾ ಇರಬೇಕು ಆಯುಧಗಳಿಗೆ ಜೀವಂತಿಕೆ ಬೇಕು ಕೆಲಸ ಬೇಕು ಆದರೆ ಇವತ್ತು ಆಯುಧಗಳನ್ನೆಲ್ಲ ಅವರು ನಿಷ್ಕ್ರಿಯಗೊಳಿಸಿದ್ದಾರೆ ಆಯುಧಗಳು ಹೆಣವಾಗಿವೆ ಅನ್ನೋ ಒಂದು ಚಿತ್ರಣ ಇಲ್ಲಿ ಬರ್ತವೆ ಆಯುಧಗಳಷ್ಟೇ ಅಲ್ಲ ಇವರು ಕೂಡ ಜೀವಂತ ಹೆಣಗಳಾಗಿ ಹೋಗಿದ್ದಾರೆ ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಅವರ ದೇಹದಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ ಅವರು ಬೇರೆಯವರ ಸೇವಕರಾಗಿ ತಮ್ಮದಲ್ಲದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಈ ಪೌರುಷವನ್ನು ದುಂಡೆಗೆ ಸುತ್ತಿ ಕಟ್ಟಿ ಇಡುವುದು ಒಬ್ಬ ಕ್ಷತ್ರಿಯನಿಗೆ ಅದರಲ್ಲೂ ಭೀಮನಂತಹ ಸ್ವಭಾವದವನಿಗೆ ಹುಟ್ಟ ಪರಾಕ್ರಮಿಗೆ ಎಷ್ಟು ಕಷ್ಟ ಅದರಿಂದ ಹೇಳ್ತಾನೆ ನಮ್ಮ ಪೌರುಷವನ್ನೆಲ್ಲ ನಾವು ಹೆಣಗ ಹೆಣದಂತೆ ಅಲ್ಲಿ ಮರದ ಮೇಲೆ ಇಟ್ಟು ಬಂದು ಬಿಟ್ಟಿದ್ದೇವೆ ನೋಡುತ್ತಿದ್ದೇನೆ ಸುತ್ತಲೂ ಎಂಥೆಂಥವೋ ವಿಜೃಂಭಿಸಿ ಮೀಸ ತಿರುಗುತ್ತವೆ ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕಡೆಗೆ ಇಳಿದು ಕೆಡಿಸಿ ಹೊಲಸಬ್ಬಿಸಿವೆ ಭೀಮನಿಗೆ ಈ ಸೋಲೊಪ್ಪಿಕೊಂಡ ಮನಸ್ಥಿತಿ ಅಭ್ಯಾಸವಿಲ್ಲದ ಮನಸ್ಥಿತಿ ಇದು ಆದ್ದರಿಂದ ಸುತ್ತಲೂ ಯಾವ್ಯಾವುದೋ ವಿಚಿತ್ರ ಆಕೃತಿಗಳು ಯಾರ್ಯಾರೋ ಕೇಕೆ ಹಾಕಿ ನಕ್ಕಂತನಿಸುತ್ತೆ ಅವನಿಗೆ ಅವನ ಅಸಹಾಯಕತೆಯನ್ನು ಗೇಲಿ ಮಾಡಿದ ಹಾಗೆ ಅನಿಸುತ್ತೆ ಮೀಸೆ ತಿರುವಿ ವಿಜೃಂಭಿಸ್ತವೆ ಯಾವ್ಯಾವುದೋ ಶಕ್ತಿಗಳು ನೀವು ಸೋತರಲ್ಲ ಬಿದ್ದ್ರಲ್ಲ ಮಣ್ಣಾದ್ರಲ್ಲ ಅಂತ ತನ್ನ ಸೋಲನ್ನು ಯಾರೋ ವಿಜೃಂಭಿಸಿ ನಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಯಾವ್ಯಾವುದೋ ಶಕ್ತಿಗಳು ತನ್ನನ್ನು ಗೆದ್ದ ಹಾಗೆ ತಾನು ಸೋತು ಬಿದ್ದ ಹಾಗೆ ಅನ್ನಿಸ್ತಾ ಇದೆ ಈ ಸೋಲು ಭೀಮನಿಗೆ ಒಪ್ಪಿಕೊಳ್ಳುವ ಒಂದು ಸ್ಥಿತಿ ಅಲ್ಲ ಆದ್ದರಿಂದ ನಾನು ಏರಬಾರದ ಕಡೆಗೆ ಏರಿ ಇಳಿಯಬಾರದ ಕೆಳಗೆ ಕಡೆಗೆ ಇಳಿದು ನನ್ನ ಜೀವನ ಏನಾಗ್ಬಿಟ್ಟಿದೆ ಅನ್ನುವ ಒಂದು ತಳಮಳವನ್ನು ಆತ ತಾಳಿಕೊಳ್ತಾ ಇದ್ದಾನೆ ಇದು ಇಡೀ ಭೀಮನ ಮನಸ್ಥಿತಿಯ ಜೊತೆಗೆ ಪಾಂಡವರ ಬದುಕಿನ ಒಂದು ವಿಪರ್ಯಾಸವನ್ನು ಕೂಡ ತೋರಿಸ್ತದೆ ಕೊನೆಗೆ ಕೊನೆಯ ಪ್ಯಾರ ಹೇಗೆ ಬರ್ತದೆ ಗೆರೆ ದಾಟಬಾರದ ನಾನು ಕಾಯುತ್ತಿದ್ದೇನೆ ಉರಿಯುವ ಸೌದೆಗಳ ಜೊತೆಗೆ ಪಾತ್ರೆಯಲ್ಲಿ ಕೊತ ಕೊತ ಕುದಿದು ಕಾಯುತ್ತಿದ್ದೇನೆ ಯಾಕೆ ಭೀಮಾ ಇದನ್ನೆಲ್ಲ ಅನಿವಾರ್ಯವಾಗಿ ಸಹಿಸಿಕೊಂಡಿದ್ದಾನೆ ಅಂದರೆ ಆತನ ಮುಂದೆ ಒಂದು ಗೆರೆ ಇದೆ ಯಾವ ಗೆರೆ ಇದು ಕಾಲ್ಪನಿಕ ಗೆರೆ ನೈತಿಕತೆಯ ಗೆರೆ ಧರ್ಮದ ಗೆರೆ ದ್ವಂದ್ವದ ಗೆರೆ ಇವೆಲ್ಲ ಇದೆ ಅಣ್ಣನ ಮಾತನ್ನು ಅವನು ಮೀರಬಾರದು ಅದು ಲೋಕರೂಢಿ ಆ ಒಂದು ಮೀರಬಾರದ ಒಂದು ಗೆರೆ ಇದೆ ಇನ್ನು ಧರ್ಮ ಜಿಜ್ಞಾಸೆಯೇ ಅವನ ಮುಂದೆ ಇದೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಈ ಒಂದು ಅಮೂರ್ತವಾದ ಗೆರೆ ಇದೆ ಈ ಎಲ್ಲ ದಾಟಬಾರದ ಗೆರೆಯ ಹಿಂದೆ ಭೀಮ ತಳಮಳಿಸ್ತಾ ಉರಿವ ಸೌದೆಗಳ ಜೊತೆಗೆ ಪಾತ್ರೆಯಲ್ಲಿ ಕೊತ ಕೊತ ಕುದಿಯುತ್ತಾ ಕಾಯ್ತಾನೇ ಇದ್ದಾನೆ ಇಲ್ಲಿ ಕಾಯುವಿಕೆ ಅನ್ನೋದಕ್ಕೆ ಎರಡು ಅರ್ಥ ಇದೆ ಒಂದು ಕಾಯುವುದು ಅಂದರೆ ವೇಟ್ ಮಾಡುವುದು ಅಂತ ಅರ್ಥ ಇನ್ನೊಂದು ಬಿಸಿಯಾಗುವುದು ಅಂತ ಅರ್ಥ ಕೋಪದಿಂದ ಬಿಸಿಯಾಗ್ತಾ ಇದ್ದಾನೆ ಆದರೆ ಆ ಕೋಪದ ಜೊತೆಗೆ ಅವನಿಗೆ ಅನಿವಾರ್ಯ ತಾಳ್ಮೆ ಕೂಡ ಯಾಕಂದರೆ ಕಾಯಬೇಕು ಕಾಲಕ್ಕಾಗಿ ಕಾಯಬೇಕು ಮುಂದೆ ಅಂಥ ಕಾಲ ಬರಲಿದೆ ಭೀಮ ಯುದ್ಧದಲ್ಲಿ ಪಾಲ್ಗೊಂಡು ತನ್ನೆಲ್ಲ ಸೇಡಿಗೆ ಪ್ರತೀಕಾರಕ್ಕೆ ಉತ್ತರವನ್ನು ಕಂಡುಕೊಳ್ತಾ ಇದ್ದಾನೆ ತನ್ನ ಗೆಲುವನ್ನು ಕಾಣ್ತಾ ಇದ್ದಾನೆ ದ್ರೌಪದಿಗಾದ ಎಲ್ಲ ಅನ್ಯಾಯಗಳಿಗೆ ಆತ ಯುದ್ಧರಂಗದಲ್ಲಿ ಉತ್ತರ ಕೊಡಲಿಕ್ಕಿದೆ ಅವಳ ಬಿಚ್ಚಿದ ಮುಡಿಯನ್ನು ಮತ್ತೆ ಅವನು ಕಟ್ಟಬೇಕಾಗಿದೆ ಅವರೆಲ್ಲರೂ ಅನುಭವಿಸಿದ ಅನ್ಯಾಯಗಳಿಗೆ ನ್ಯಾಯವನ್ನು ಪಡೆಯಬೇಕಾಗಿದೆ ಅಂತಹ ಕಾಲ ಕೂಡ ಬರುತ್ತೆ ಕಾಲ ಬಂದೇ ಬರ್ತದೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಆತ ಕಾಯುತ್ತಿದ್ದಾನೆ ಆ ಕಾಲಕ್ಕಾಗಿ ಕಾಯುತ್ತಿದ್ದಾನೆ ಕಾಯದೆ ಬೇಯದೆ ಕುದಿಯದೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳೋದು ಸಾಧ್ಯವಿಲ್ಲ ವ್ಯಕ್ತಿತ್ವ ಗಟ್ಟಿಯಾಗೋದು ಸಾಧ್ಯವಿಲ್ಲ ವ್ಯಕ್ತಿತ್ವಕ್ಕೊಂದು ದೃಢತೆ ಬರಬೇಕಾದ್ರೆ ಹೇಗೂ ಭೀಮ ದೈಹಿಕ ದೃಢತೆಯುಳ್ಳವನು ಜೊತೆಗೆ ಆ ವ್ಯಕ್ತಿತ್ವಕ್ಕೂ ದೃಢತೆ ಬರುವಾಗ ಈ ಕಾಯುವಿಕೆ ಬೇಯುವಿಕೆ ಅನಿವಾರ್ಯ ಇಂತಹ ಕಾದು ಪಕ್ವವಾದ ಭೀಮ ಮತ್ತೆ ಯುದ್ಧಕ್ಕೆ ಆತ ಸನ್ನದ್ಧನಾಗ್ತಾನೆ ಈ ಇಡೀ ಕವಿತೆ ಭೀಮನ ಮನಸ್ಸಿನೊಳಗಿನ ತಳಮಳಗಳಿಗೆ ಒಂದು ರೂಪಕವಾಗಿದೆ ಇದು ಭೀಮಾಲಾಪ ಕವಿತೆ